ಕವಿತಾ ಮತ್ತೆ ಕಿಶನ್ ಮನೆ ಹೊರಗಡೆ ಒಂದು ಸಣ್ಣ ಹೊಲ ಇತ್ತು ಅವ್ರದೇ. ಅಲ್ಲಿ ಕಿಶನ್ ಟೊಮೆಟೊ ಬೆಳಿತಾ ಇದ್ದ. ಏನು ಅಂದ್ರೆ ಊಟ ಮಾಡಕ್ ಬರ್ತೀರಾ ಇವಾಗ? ಹಾ ಹಾ ಬರ್ತಾ ಇದ್ದೀನಿ, ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ. ಕಿಶನ್ ಊಟ ಮಾಡಕ್ಕೆ ಮನೆಗ್ ಬಂದಾಗ ಎಷ್ಟೊತ್ತಿಂದ ಕರಿತಾ ಇದ್ದೆ, ಇಷ್ಟೊತ್ತಿಗೆ ಮಾಡಿರೋ ಅಡಿಗೆ ಎಲ್ಲ ತಣ್ಣಗಾಗಿರತ್ತೆ. ಇವಾಗ ಏನ್ ಮಾಡ್ಲಿ, ಎಲ್ಲಾ ಗಿಡಗಳಿಗೆ ಸರಿಯಾಗಿ ನೀರ್ ಬಿಟ್ಟಿಲ್ಲ ಅಂದ್ರೆ ಒಳ್ಳೆ ಟೊಮೆಟೊ ಎಲ್ಲಿಂದ ಸಿಗುತ್ತೆ? ನಡಿ ಬೇಗ ಬೇಗ ಊಟ ಹಾಕು, ವ್ಯಾಪಾರಿಗಳು ಬರ್ತಾ ಇದಾರೆ ಟೊಮೆಟೊ ಖರೀದಿ ಮಾಡೋದಕ್ಕೆ. ಸರಿ ಸರಿ. ಕವಿತಾ ಕಿಶನ್ಗೆ ಊಟ ಬಡಿಸ್ತಾಳೆ ಮತ್ತೆ ಕಿಶನ್ ಊಟ ಮಾಡಕ್ಕೆ ಶುರು ಮಾಡ್ತಾನೆ. ಅವನು ಊಟ ಮುಗಿತಿದ್ದ ಹಾಗೆ ಅಲ್ಲಿಗೆ ಒಬ್ಬ ವ್ಯಾಪಾರಿ ಬರ್ತಾನೆ. ಕಿಶನ್ ಭಾಯ್. ಹಾ ಬಂದೆ ಬಂದೆ. ಈ ಬಾರಿ ಮಂಡಿ ಬಹಳ ಟೈಟ್ ಆಗಿದೆ, ನಾನು ಟೊಮೆಟೊಗೆ 15 ರೂಪಾಯಿ ಕೆಜಿ ಅಂತಾನೆ ಕೊಡ್ತೀನಿ. ಇದಂತೂ ಬಹಳ ಕಡಿಮೆ ಆಯ್ತು ಅಣ್ಣ. ಅಣ್ಣ ಇದೇ ಬೆಲೆ ಇರೋದು, ಯೋಚನೆ ಮಾಡು. ಆದ್ರೆ ಸಿಟಿಯಲ್ಲಂತೂ 30 ರೂಪಾಯಿ ಕೆಜಿಗಿದೆ ಟೊಮೆಟೊ ಅಲ್ವಾ ಅಣ್ಣ? ಅರೆ ಸಿಟಿಯಲ್ಲಿ ಮಾರೋದ್ರಲ್ಲಿ ನಷ್ಟ ಕೂಡ ಆಗುತ್ತೆ, ಎಷ್ಟು ಟೊಮೆಟೊಗಳು ಅಬ್ಬಚ್ಚಿ ಆಗ್ಬಿಡ್ತವೆ, ಅದನ್ನ ಯಾರು ಖರೀದಿ ಮಾಡೋದಿಲ್ಲ. ಟೊಮೆಟೊ ಮಾರೋದಕ್ಕೆ ಒಬ್ಬ ನಿಂತಿರ್ತಾನಲ್ಲ, ಅವನಿಗೆ ಸಂಬಳ ಕೊಡಬೇಕು. ಬಹಳ ಖರ್ಚಿದೆ ಕಿಶನ್ ಅಣ್ಣ, ನಿನಗಿವೆಲ್ಲ ಅರ್ಥ ಆಗೋದಿಲ್ಲ. ಆದ್ರೆ ಅಣ್ಣ 15 ರೂಪಾಯಿ ಕೆಜಿ ಬಹಳ ಕಡಿಮೆ ಆಯ್ತು. ನೋಡಣ್ಣ, ಜಾಸ್ತಿ ಅಂದ್ರೆ ನಿನಗೆ ನಾನು 17 ರೂಪಾಯಿ ಕೊಡಬಹುದು, ನಿಮಗೆ ಬೇಕು ಅಂದ್ರೆ ಕೊಡಿ. ಕಿಶನ್ಗೆ ಬೇಜಾರಾಗತ್ತೆ, ಆದ್ರೆ ಅವನು ಟೊಮೆಟೊ ಮಾರ್ಲೇಬೇಕಾಗಿತ್ತು. ಸರಿ ಅಣ್ಣ ಸರಿ ಕೊಡಿ. ಎಷ್ಟು ಕೆಜಿ ಇದೆ ಟೊಮೆಟೊ? ಇರ್ಬೋದು ಒಂದು 200 ಕೆಜಿ. ಸರಿ ಅಣ್ಣ, 17 ರೂಪಾಯಿ ಕೆಜಿ ಅಂದ್ರೆ 3400 ರೂಪಾಯಿ ಆಯ್ತು, ಇದಂತಗ. ಧನ್ಯವಾದ ಅಣ್ಣ. ಆ ವ್ಯಾಪಾರಿ ಎಲ್ಲಾ ಟೊಮೆಟೊ ತಗೊಂಡು ಹೊರಟೋದ, ಮತ್ತೆ ಕಿಶನ್ ಬೇಜಾರ್ ಮಾಡ್ಕೊಂಡು ಮನೆ ಒಳಗ ಹೋದ. ಏನಾಯ್ತ್ರೀ, ಒಳ್ಳೆ ರೇಟ್ ಸಿಗ್ಲಿಲ್ವಾ? ಸಿಟಿಯಲ್ಲಿ ಟೊಮೆಟೊ 30 ರೂಪಾಯಿ ಕೆಜಿಗೆ ಮಾರಾಟ ಆಗುತ್ತೆ, ಇಲ್ಲಿ ನನಗೆ 17 ರೂಪಾಯಿ ಸಿಕ್ತು, ಇದಂತೂ ಅನ್ಯಾಯ ಅಲ್ವಾ? ಆದ್ರೆ ಟೊಮೆಟೊ ಮಾರಿಲ್ಲ ಅಂದ್ರೆ ಅದು ಹಾಳಾಗ್ಬಿಡುತ್ತೆ. ಹಾಗಾದ್ರೆ ಟೊಮೆಟೊನ ಮಾರ್ಕೆಟ್ಗೆ ಹಾಕಿ ತಗೊಂಡ್ ಹೋಗಿ ಮಾರಲ್ಲ? ಅರೆ ನಾನ್ ಸಿಟಿಗ್ ಹೋದ್ರೆ ನನ್ನ ಈ ಹೊಲನ ಯಾರ್ ನೋಡ್ಕೊಳ್ತಾರೆ? ಈಗ ನಾನೇ ಎಲ್ಲ ನೋಡ್ಕೋತೀನಿ ಬಿಡಿ. ಆದ್ರೆ ಹೇಗೆ, ನೀನ್ ಮನೆ ಕೆಲ್ಸ ಮಾಡ್ತೀಯಾ ಅಥವಾ ಹೊಲನ್ ನೋಡ್ಕೊಳ್ತೀಯಾ? ನೀವೇನು ಚಿಂತೆ ಮಾಡ್ಬೇಡಿ, ನಾಳೆ ಬೆಳಿಗ್ಗೆನೆ ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡು ಹೊಲದ ಕೆಲ್ಸನೂ ನೋಡ್ಕೋತೀನಿ. ಹೇಗೂ ಕೂಡ ಹೊಲದಲ್ಲಿ ಹೇಗ್ ಕೆಲ್ಸ ಮಾಡೋದು ಅಂತ ಹೇಳ್ಕೊಟ್ಟಿದಿರಲ್ಲ. ಅದಂತೂ ಹೌದು, ಆದ್ರೆ ನಾವ್ ಇದನ್ ಮಾಡಕ್ ಆಗುತ್ತಾ? ಪ್ರಯತ್ನ ಪಡ್ಬೋದಲ್ವಾ? ಅಲ್ಲಿಗೆ ತೀರ್ಮಾನ ಆಯ್ತು. ಕವಿತಾ ಟೊಮೆಟೊ ಬೆಳಿತಾಳೆ, ಮತ್ತೆ ಕಿಶನ್ ಸಿಟಿನಲ್ಲಿರೋ ಮಾರ್ಕೆಟ್ಗೆ ಟೊಮೆಟೊ ಮಾರೋದಕ್ಕೆ ಹೋಗ್ತಾನೆ. 1 ತಿಂಗಳ ನಂತರ ಟೊಮೆಟೊನ ಹೊಸ ಫಸಲು ಬರುತ್ತೆ, ಮತ್ತೆ ಕಿಶನ್ ಟೊಮೆಟೊನ ಟೆಂಪೋಗೆ ತುಂಬಿಸ್ಕೋತಾನೆ. ಇವತ್ತು ಮೊದಲನೇ ದಿನ, ಅನ್ಸುತ್ತೆ ಎಲ್ಲ ಒಳ್ಳೇದೇ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ ರೀ, ನೀವೇನು ಚಿಂತೆ ಮಾಡ್ಬೇಡಿ. ಕಿಶನ್ ಮಾರ್ಕೆಟ್ಗೆ ಅಂತ ಹೊರಟ, ಅಲ್ಲಗ್ ಹೋಗಿ ಅವನು ಟೆಂಪೋನಲ್ಲೇ ಟೊಮೆಟೊ ಮಾರೋದಕ್ಕೆ ಶುರು ಮಾಡ್ತಾನೆ. ತಗಳಿ ತಗಳಿ, ತಾಜಾ ತಾಜಾ ಟೊಮೆಟೊ, ತಾಜಾ ತಾಜಾ ಕೆಂಪ್ ಕೆಂಪಾದ ರಸಭರಿತ ಟೊಮೆಟೊ, ತಗಳಿ ತಗಳಿ, ಬರೀ 30 ರೂಪಾಯಿ ಕೆಜಿ. 30 ರೂಪಾಯಿ ಕೆಜಿ? 30 ರೂಪಾಯಿ ಕಿಲೋನಾ? ಹೌದಕ್ಕ. ಬೇರೆ ಅಂಗಡಿಲಿ 35 ರೂಪಾಯಿ ಕಿಲೋ ಇದೆ, ನಾನಂತೂ ಇಲ್ಲೇ ತಗೋತೀನಿ. ನನ್ಗೆ 2 ಕೆಜಿ ಕೊಡಪ್ಪ. ನನ್ಗೂ 2 ಕೆಜಿ ಕೊಡು. ನನ್ಗೂ 2 ಕೆಜಿ ಕೊಡು. ಮತ್ತೆ ನೋಡ್ತಾ ನೋಡ್ತಾ ಕಿಶನ್ ಟೆಂಪೋ ಹೊರಗಡೆ ಜನಗಳ ಗುಂಪೆ ಸೇರ್ತು. 4 ಗಂಟೆನಲ್ಲಿ ಅವನ್ ಟೆಂಪೋನಲ್ಲಿ ಸ್ವಲ್ಪ ಟೊಮೆಟೊ ಮಾತ್ರ ಉಳಿದಿತ್ತು. ಟೊಮೆಟೊ ಇದೇನಪ್ಪ? ಬರೀ 4 ಕೆಜಿ ಇದೆ, 4 ಕೆಜಿ ಇದೆ. ಎಲ್ಲಾನು ನನ್ಗೆ ಕೊಡು. ಸಿಟಿನಲ್ಲಿದ್ದವ್ರಿಗೆ ಫ್ರೆಶ್ ಆದ ಟೊಮೆಟೊ ಕಮ್ಮಿ ಬೆಲೆಗ್ ಸಿಕ್ಕಾಗ ಟೊಮೆಟೊ ಎಲ್ಲ ಒಂದೇ ಸಲ ಖಾಲಿ ಆಗೋಯ್ತು. ಮತ್ತೆ ಕಿಶನ್ ಅದೇ ಟೆಂಪೋನಲ್ಲಿ ವಾಪಸ್ ಮನೆಗ್ ಬಂದ. ಕಿಶನ್ ಟೆಂಪೋದವನ್ಗೆ 1,000 ರೂಪಾಯಿ ಕೊಟ್ಟ. ಅರೆ ಕವಿತಾ, ಬಹಳ ಒಳ್ಳೆಯ ದಿನವಾಗಿತ್ತು ಇವತ್ತು. ಏನು, ಎಲ್ಲ ಟೊಮೆಟೊ ವ್ಯಾಪಾರ ಆಗೋಯ್ತಾ? ಹಾ, ಎಲ್ಲದೂ ಮಾರಾಟವಾಯ್ತು, ಎಲ್ಲ ಸೇರಿ 250 ಕೆಜಿಗೆ 7,500 ರೂಪಾಯಿ ಸಿಕ್ತು. 1,000 ರೂಪಾಯಿ ಟೆಂಪೋ ಅವನಿಗೆ ಕೊಟ್ಟೆ, ಉಳಿದಿದೆ 6,500 ರೂಪಾಯಿ. ವಾಹ್, ಇವತ್ತಂತೂ ಮಜಾನೇ ಬಂತು. ವ್ಯಾಪಾರ ಅಂದ್ರೆ ಇದಲ್ವಾ? ಆದ್ರೆ ಒಂದ್ ವಿಷಯ ತಿಳಿತು, ಸಿಟಿಯಲ್ಲಿ ಹೆಂಗಸರು ಟೊಮೆಟೊ ತಗೊಳ್ಳುವಾಗ ಕೆಂಪು ಕೆಂಪು ಟೊಮೆಟೊನ್ನೇ ತಗೊಳ್ತಾರೆ. ಹಾಗಾದ್ರೆ ನಾವ್ ಏನಾದ್ರೂ ಮಾಡ್ಲೇಬೇಕಲ್ವಾ ಆ ಟೊಮೆಟೊ ಇನ್ನೂ ಕೆಂಪಾಗೋದಕ್ಕೆ? ಯೂಟ್ಯೂಬ್ ಅಲ್ಲಿ ನೋಡೋಣ, ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ. ಕಿಶನ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾನೆ, ಅವನಿಗೆ ಒಂದು ವಿಡಿಯೋ ಸಿಗುತ್ತೆ. ಓ, ಈ ಪೌಡರ್ ನ ಹಾಕ್ಬೇಕಾ ಟೊಮೆಟೊ ಗಿಡಕ್ಕೆ? ಆದ್ರೆ ಇದೆಲ್ಲ ಸಿಗುತ್ತೆ ನಮ್ಗೆ? ಸಿಟಿಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕೇ ಸಿಗುತ್ತೆ. ನಾಳೆ ನೀವ್ ಹೋಗಿ ಅದನ್ನ ಹುಡ್ಕೊಂಡ್ ಬನ್ನಿ. ಸರಿ. ಮಾರನೇ ದಿನನೇ ಕಿಶನ್ ಸಿಟಿಗ್ ಬರ್ತಾನೆ, ಆ ಫರ್ಟಿಲೈಸರ್ ಅನ್ನ ತಗೊಂಡ್ ಹೋಗ್ತಾನೆ. ಅಣ್ಣ, ಇದ್ರಿಂದ ಯಾವ್ದೇ ನಷ್ಟ ಇಲ್ವಲ್ಲ? ಅರೆ ಅಣ್ಣ, ಜಾಸ್ತಿ ಎಲ್ಲ ಹಾಕಕ್ ಹೋಗ್ಬೇಡ, ಪ್ಯಾಕೆಟ್ ಅಲ್ಲಿ ಬರ್ದಿದ್ಯಲ್ವಾ ಹಾಗೆ ಹಾಕು.
ಸರಿ. ಕಿಶನ್ ಆ ಕೆಮಿಕಲ್ ಫರ್ಟಿಲೈಸರ್ ಅನ್ನ ತಗೊಂಡು ವಾಪಸ್ ಮನೆಗೆ ಹೋದ. ಕವಿತಾ ಅವನ್ಗೋಸ್ಕರನೇ ಕಾಯ್ತಿದ್ಲು. ಇದನ್ನ ತಗ ಕೆಮಿಕಲ್ ಫರ್ಟಿಲೈಸರ್, ಅಂಗಡಿಯವನ್ ಹೇಳಿದಾನೆ ಪ್ಯಾಕೆಟ್ ಅಲ್ಲಿ ಏನ್ ಬರ್ದಿದ್ಯೋ ಹಾಗೆ ಹಾಕ್ಬೇಕು ಅಂತ. ಸ್ವಲ್ಪನು ಜಾಸ್ತಿ ಹಾಕ್ಬಾರ್ದು. ಕೆಮಿಕಲ್ ಫರ್ಟಿಲೈಸರ್ ಇಂದ ದಪ್ಪ ದಪ್ಪದ ಟೊಮೆಟೋನ ಬೆಳಿಬಹುದು. ಅಂದ್ರೆ ಆಕಾರನು ದೊಡ್ಡದಾಗತ್ತ? ಒಳ್ಳೇದೇ ಆಯ್ತು ಬಿಡಿ. ಮಾರ್ನೆ ದಿನನೇ ಹೊಲಕ್ಕೆ ಕಿಶನ್ ಆ ಫರ್ಟಿಲೈಸರ್ ಅನ್ನ ಹಾಕ್ತಾನೆ. ನೋಡು ಕವಿತಾ, ನಮ್ಮ ಹೊಲಕ್ಕೆ ಕೇವಲ ಒಂದು ಮುಷ್ಟಿ ಕೆಮಿಕಲ್ ಮಾತ್ರ ಸಾಕು. ಸರಿ, ನಾನು ನೆನ್ಪಿಟ್ಕೋತೀನಿ. ಫರ್ಟಿಲೈಸರ್ ಹಾಕಿ ಒಂದು ವಾರದ ಒಳಗಡೆನೆ ಗಿಡದಲ್ಲಿ ದೊಡ್ಡ ದೊಡ್ಡ ಕೆಂಪು ಟೊಮೆಟೊ ಬಿತ್ತಿತ್ತು. ಈ ಕೆಮಿಕಲ್ ಫರ್ಟಿಲೈಸರ್ ಅಂತೂ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಿದೆ. ನೋಡು ಎಷ್ಟು ದೊಡ್ಡ ದೊಡ್ಡ ಟೊಮೆಟೊ ಇದಾವೆ. ಹೆಚ್ಚು ಕಮ್ಮಿ 350 ಕೆಜಿ ಟೊಮೆಟೊನ ಬೆಳೆದಿದೀವಿ. ಅಯ್ಯೋ ದೇವ್ರೆ, ನಮ್ಗಂತೂ ಒಳ್ಳೆ ಲಾಭ ಸಿಗತ್ತೆ ಅಲ್ವಾ? ನಡಿ, ನಾನು ಸಿಟಿಗ್ ಹೋಗ್ಬೇಕು ಟೊಮೆಟೊನ ಮಾರೋದಕ್ಕೆ. ನೀನು ಫರ್ಟಿಲೈಸರ್ ನ ನೀರಲ್ಲಿಡು, ಗೊತ್ತಲ್ವಾ ಎಷ್ಟ್ ಹಾಕ್ಬೇಕು ಅಂತ. ಹಾ ಖಂಡಿತ. ಕಿಶನ್ ಎಲ್ಲಾ ಟೊಮೆಟೊನ ಟೆಂಪೋಗೆ ತುಂಬಿಕೊಂಡು ಹೊರಟೋದ. ಈ ಕಡೆ ಕವಿತಾ ಫರ್ಟಿಲೈಸರ್ ನ ಹಾಕ್ಬೇಕಾಗಿತ್ತು ಹೊಲಕ್ಕೆ. ಎರಡು ಮುಷ್ಟಿಯಿಂದ ಇಷ್ಟ ದೊಡ್ಡ ಟೊಮೆಟೊ ಬಿಟ್ಟಿದೆ ಅಂದ್ರೆ ನಾನು ಇನ್ನೂ ಒಂದ್ ಮುಷ್ಟಿ ಸೇರಿಸ್ತೀನಿ, ಆಗ ನಮ್ಗೆ ಇನ್ನೂ ಒಳ್ಳೆ ಫಸಲೇ ಸಿಗತ್ತೆ. ಕವಿತಾ ಮೂರ್ ಮುಷ್ಟಿ ಫರ್ಟಿಲೈಸರ್ ನ ನೀರಿಗೆ ಮಿಕ್ಸ್ ಮಾಡಿ ಎಲ್ಲಾ ಗಿಡಗಳಿಗೂ ಹಾಕ್ತಾಳೆ. ಆ ಕೂಡ್ಲೇ ಮುಂದಿನ ಫಸಲು ಹಳೆ ಟೊಮೆಟೊಗಿಂತ ಇನ್ನೂ ಜಾಸ್ತಿ ದೊಡ್ಡದಾಗಿತ್ತು. ವಾ ವಾ, ನಿಜವಾಗ್ಲೂ ಅದ್ಭುತವಾಗಿದೆ. ಆಮೇಲೆ ಇನ್ನೇನು, ಕವಿತಾ ಅಗತ್ಯಕ್ಕಿಂತ ಜಾಸ್ತಿ ಫರ್ಟಿಲೈಸರ್ ನ ನೀರಿಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೆಡ್ ಮಾಡ್ತಾ ಇದ್ಲು. ನಾವು ಸ್ವಲ್ಪ ದಿನ ತನಕ ಫರ್ಟಿಲೈಸರ್ ಹಾಕೋದನ್ನ ನಿಲ್ಸೋಣ. ಆದ್ರೆ ಯಾಕೆ? ಯಾಕಂದ್ರೆ ಜಾಸ್ತಿ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡ ಹಾಗೂ ಮಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ. ಇದ್ರಿಂದ ಏನ್ ನಷ್ಟ ಆಗತ್ತೆ? ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಕವಿತಾ, ಅವಶ್ಯಕತೆಗಿಂತ ಅಧಿಕ ವಸ್ತುಗಳು ಯಾವಾಗ್ಲೂ ತೊಂದ್ರೆನೆ ಕೊಡುತ್ತೆ. ನೀನು ಮುಂದಿನ ಎರಡು ಕಟಾವ್ ತನಕ ಕೆಮಿಕಲ್ ನ ಹಾಕ್ಲೇಬೇಡ. ಸರಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಕವಿತಾ ಕಿಶನ್ಗೇನೋ ಹೇಳ್ಬಿಟ್ಲು, ಆದ್ರೆ ಅವಳ ಮನ್ಸಲ್ಲಿತ್ತು ಅವಳು ಇನ್ನೂ ಕೆಮಿಕಲ್ ಫರ್ಟಿಲೈಸರ್ ಜಾಸ್ತಿ ಬಳಸ್ಬೇಕು ಅನ್ನೋದು. ಅದಕ್ಕೆ ಕಿಶನ್ ಬೇಡ ಅಂತ ಹೇಳಿದ್ರು, ಕವಿತಾ ಇನ್ನೂ ಹೆಚ್ಚು ಫರ್ಟಿಲೈಸರ್ ನ ಗಿಡಗಳಿಗೆ ಹಾಕ್ತಾಳೆ. ಮುಂದಿನ ಫಸಲಲ್ಲೂ ಕೂಡ ಯಾವಾಗಿನ ತರಾನೇ ದೊಡ್ಡ ದೊಡ್ಡ ಫಸಲು ಬಿಟ್ಟಿತ್ತು. ಅದನ್ನ ನೋಡಿ ಕಿಶನ್ಗೆ ಆಶ್ಚರ್ಯ ಆಗತ್ತೆ. ಈ ಟೊಮೆಟೊಗಳು ಇಷ್ಟ ದೊಡ್ಡ ಹೇಗಾದ್ವು? ನೀನ್ ಮತ್ತೆ ಫರ್ಟಿಲೈಸರ್ ಹಾಕಿಲ್ಲ ತಾನೇ? ಇಲ್ಲ, ನಾನು ಹಾಕಿಲ್ಲ. ನನ್ಗನ್ಸತ್ತೆ ಹಳೆದ್ರ ಪ್ರಭಾವನೆ ಅಂತ. ಅದು ಆಗಿರ್ಬೋದು. ಕವಿತಾ ಸುಳ್ಳು ಹೇಳ್ಕೊಂಡೆ ಗಂಡನ ಹತ್ರ ಕೆಮಿಕಲ್ ಫರ್ಟಿಲೈಸರ್ ನ ಗಿಡಗಳಿಗೆ ಹಾಕ್ತಾ ಇದ್ಲು. ಕವಿತಾ ತಲೆನಲ್ಲಿ ಹೆಚ್ಚಿನ ಲಾಭದ ದುರಾಸೆ ಇತ್ತು. ಸ್ವಲ್ಪ ಸಮಯದ ತನಕ ಎಲ್ಲ ಸರಿಯಾಗಿತ್ತು. ಅದಾದ ನಂತರ ಕೆಲವೊಂದು ಟೊಮೆಟೊ ಗಿಡ ಒಣಗೋಕ್ ಶುರುವಾಯ್ತು. ಇದೇನು, ಇದಕ್ಕೇನಾಯ್ತು? ನೆನ್ನೆ ತನಕ ಚೆನ್ನಾಗೇ ಇತ್ತು. ಇದು ಕೆಮಿಕಲ್ ಫರ್ಟಿಲೈಸರಿನ ಪ್ರಭಾವ ಇರ್ಬೋದು. ನಾನು ಈ ಗಿಡವನ್ನ ಮುರಿದು ಬಿಡ್ತೀನಿ, ಇಲ್ಲಿ ಹೊಸ ಗಿಡನ ನೆಡೋಣ. ಇಲ್ಲ ಅಂದ್ರೆ ಇದು ಎಲ್ಲಾ ಹೊಲಕ್ಕೂ ಹರಡಿಬಿಡುತ್ತೆ. ಸರಿ. ಕಿಶನ್ ಆ ಒಣಗೋಗಿರೋ ಟೊಮೆಟೊ ಗಿಡನ ತೆಗೆದು ಹೊಸ ಗಿಡನ ನೆಡ್ತಾನೆ. ಆದ್ರೆ ಮಾರ್ನೆ ದಿನ ಆ ಗಿಡಗಳು ಸುತ್ತ ಹೋಗಿತ್ತು. ಅಯ್ಯೋ ರಾಮ, ಇದೇನಾಯ್ತು? ಇದ್ಯಾಕೆ ಹೀಗಾಗ್ತಾ ಇದೀರಿ? ಗೊತ್ತಿಲ್ಲ, ನಾನು ಕೃಷಿ ವಿಜ್ಞಾನಿಯನ್ನ ಕರ್ಕೊಂಡ್ಬರ್ತೀನಿ. ಕಿಶನ್ ಪಕ್ಕದಲ್ಲೇ ಇದ್ದಂತ ಕೃಷಿ ವಿದ್ಯಾಲಯದಿಂದ ಒಬ್ಬರನ್ನ ಕರ್ಕೊಂಡ್ ಬರ್ತಾನೆ. ನೋಡಿ, ಇದನ್ನ ನಾನು ನೆನ್ನೆನೆ ನೆಟ್ಟಿದ್ದು, ಇವತ್ತು ಹೀಗಾಗಿದೆ. ನಾನು ಈ ಮಣ್ಣಿನ ಪರೀಕ್ಷೆ ಮಾಡಬೇಕು. ಆ ವೈದ್ಯ ಮಣ್ಣಿನ ಸ್ಯಾಂಪಲ್ ತಗೋತಾನೆ. ಅವನದನ್ನ ಪರೀಕ್ಷೆ ಮಾಡಿದಾಗ ಅಗತ್ಯಕ್ಕಿಂತ ಜಾಸ್ತಿ ಕೆಮಿಕಲ್ ಇತ್ತು ಆ ಮಣ್ಣಲ್ಲಿ ಅಂತ ಗೊತ್ತಾಯ್ತು. ನಿಮ್ಮ ಮಣ್ಣು ಹಾಳಾಗಿದೆ. ಅವಶ್ಯಕತೆಗಿಂತ ಜಾಸ್ತಿ ಫರ್ಟಿಲೈಸರ್ ಅನ್ನ ಉಪಯೋಗ ಮಾಡಿದಕ್ಕೆ ಪೂರಾ ಮಣ್ಣಿನಲ್ಲಿ ಕೇವಲ ಕೆಮಿಕಲ್ಲೇ ಇದೆ. ಇನ್ನು ಇಲ್ಲಿ ಗಿಡ ನೆಡೋದು ಬಹಳ ಕಷ್ಟ. ಇನ್ನು ಉಳಿದಿರೋ ಗಿಡಕ್ಕೆ ಸ್ವಲ್ಪನೂ ಫರ್ಟಿಲೈಸರ್ ನ ಯೂಸ್ ಮಾಡಬೇಡಿ. ಈ ಮಾತನ್ನ ಕೇಳಿ ಕಿಶನ್ ಮತ್ತೆ ಕವಿತಾಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಇದೆಲ್ಲ ನನ್ನಿಂದನೇ ಆಗಿದ್ದು. ನೀವ್ ಬೇಡ ಅಂತ ಎಷ್ಟ್ ಹೇಳಿದ್ರಿ, ಆದ್ರೂ ನಾನು ಕೆಮಿಕಲ್ ಹಾಕ್ತಾನೆ ಇದ್ದೆ. ಕವಿತಾ ಒಳ್ಳೆ ಫಸಲು ಭೂಮಿನ ದುರಾಸೆಯಿಂದಾಗಿ ಇವತ್ತು ಬಂಜರ ಭೂಮಿಯಾಗಿ ಮಾಡ್ಬಿಟ್ಲು. ಬಹುಶಃ ಅವಳು ಕೆಮಿಕಲ್ ಇಲ್ಲದೆ ವ್ಯವಸಾಯ ಮಾಡಿದ್ರೆ ಕಮ್ಮಿ ಸಂಪಾದನೆ ಮಾಡ್ತಿದ್ಲು. ಆದ್ರೆ ಅವಳ ಭೂಮಿ ಫಲವತ್ತಾಗಿರ್ತಿತ್ತು ಮತ್ತವ್ರ ಜೀವನ ಖುಷಿಯಾಗಿರ್ತಿತ್ತು.